ಮೂರು ದಿನಗಳ ಹಿಂದೆ ಅಂದರೆ 8ನೇ ತಾರೀಕಿನಂದು ಒಳನಾಡಿಯ ತಂಡ ವಕೀಲರ ಜೊತೆಗೂಡಿ ಧರ್ಮಸ್ಥಳದ ಆರಕ್ಷಕ ಠಾಣೆಗೆ ದೂರೊಂದನ್ನು ಸಲ್ಲಿಸಿದೆ. ಸಂತ್ರಸ್ತರಾದ ಗಣೇಶ್ ಗಾಣಿಗ ಮತ್ತು ಸಂಜಯ್ ರಾವ್ ಅವರು ನೀಡಿರುವ ದೂರಿನ ವಿವರಗಳ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ನೋಡಿ. ಆ ದೂರಿನಲ್ಲಿ ಏನಿತ್ತು, ಏಕಾಗಿ ದೂರು ಸಲ್ಲಿಸಲಾಗಿದೆ ಅನ್ನುವುದರ ಸಂಪೂರ್ಣ ವಿವರಗಳನ್ನು ನಾಳಿನ ಸಂಚಿಕೆಯಲ್ಲಿ ನೋಡಬಹುದಾಗಿದೆ. ಈ ಕುರಿತ ಮಾಹಿತಿಯನ್ನು ಒಳನಾಡಿಯ ನಿರ್ದೇಶಕರಾದ ಸ್ಟ್ಯಾನ್ಲಿ ಅವರು ನಾಳಿನ ಸಂಚಿಕೆಯಲ್ಲಿ ಕೊಡ್ತಾರೆ. ಮೇಲಂತೆಬೆಟ್ಟು ಗ್ರಾಮ, ಬೆಳ್ತಂಗಡಿ ತಾಲೂಕು. ನನ್ನ ತಂದೆ ನಾರಾಯಣ ಸಪಲ್ಯ, ಮತ್ತು ನನ್ನ ಅತ್ತೆ ಯಮುನಾ. ಇವರು ಧರ್ಮಸ್ಥಳ ನಮ್ಮ ಮನೆಯಲ್ಲಿ ಮರ್ಡರ್ ಆಗಿ 12 ವರ್ಷ ಕಳೀತು. ಆ ಪ್ರಕರಣ ಏನಾಗಿದೆ ಈಗ? ಈಗ ಪ್ರಕರಣ ಹಳ್ಳ ಹಿಡಿದಿದೆ, ಅಂದರೆ ಸಿ ರಿಪೋರ್ಟ್ ಬಂದಿದೆ. ಯಾರು ಆರೋಪಿ ಅಂತೇಳಿ ಗೊತ್ತಿಲ್ಲ. ಮತ್ತು ಅದರದ್ದೀಗ ಪುನಃ ಧರ್ಮಸ್ಥಳದಲ್ಲಿ ಸ್ಟೇಷನ್ಗೆ ಹೋಗಿ ಇವತ್ತು ನಾವು ಠಾಣಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಬಂದಿದ್ದೇವೆ. ನನ್ನ ಹೆಸರು ಸಂಜಯ್ ರಾವ್ ಅಂತ, ನಾನು ಸಂತೋಷ್ ರಾವ್ ಅವರ ದೊಡ್ಡ ಅಣ್ಣ. ನಿಮ್ಮ ಮನೆಯ ಕುಟುಂಬದ ಜೀವನ ಪರಿಸ್ಥಿತಿ ಈಗ ಹೇಗಿದೆ? ಭಾರಿ ಕಷ್ಟಕರವಾಗಿದೆ, ಅದು ಹೇಳುವಂಥದ್ದಲ್ಲ. ಭಾರಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಭಾರಿ ಕಷ್ಟದಲ್ಲಿದ್ದೇವೆ ನಾವು.